ನಮಸ್ಕಾರ 24x7 ಕರಾನ್ ಪಡಾಟಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿವಶನ ಬನ್ನಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹಲ್ಚೇರಿ ಗ್ರಾಮ ಪಂಚಾಯತಿಯ ಸದಸ್ಯರ ಇದ್ದಾರೆ ಯುವಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸಣ್ಣದಾದ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಸವನಪ್ಪ ರೆಡ್ಡಿ ಬಸವನಪ್ಪ ರೆಡ್ಡಿ ಅಂತೇಳಿ ಸರ್ ಯಾವ ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿದ್ದೀರ ಹಲ್ಚೇರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರ ಸರ್ ನಿಮ್ಗೆ ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್ ನಿಮಗೆ ಟೋಟಲ್ ಮತಗಳು ನಮಗೆ 208 ಬಂದಿವೆ ಟೋಟಲ್ 208 ಸರ್ ಸರ್ ಅದರ ಲೀಡಿಂಗು ನಿಮ್ಮ ಅಪೋಸಿಟ್ ಗಿಂತ ಹೆಚ್ಚಿಗೆ ತೊಗೊಂಡು ಗೆದ್ದಿದ್ದೀರಾ ಸರ್ 13 ಹೊಟ್ಟಿಂದ ಸರ್ ಇವಾಗ 13 ಹೊಟ್ಟಿಂದ ಗೆದ್ದಿ ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ ಸರ್ ಸರ್ ರಾಜಕೀಯ ಜೀವನ ಹೆಂಗ ಅನ್ನಿಸ್ತಾ ಇದೆ ಸರ್ ನಮಗೆ ಮೊದಲನೇ ಬಾರಿ ಬಂದಿರೋದು ನಾವು ರಾಜಕೀಯ ಜೀವನ ಅಷ್ಟು ಅನುಭವ ಇಲ್ಲ ನಮಗೆ ಹಾಂ ಸರ್ ನಾನು ಮೊದಲು ಜಾಬ್ ಮಾಡ್ತಾ ಇದ್ದೆ ಸ್ಟೂಡೆಂಟ್ ಇದ್ದೆ ನಾನು ಹಾಂ ಸರ್ ಜನರು ಹೊಸ್ತಾ ಇದ್ದೀನಿ ಇಲ್ಲಿವರೆಗೆ ಬಂದಿದ್ದೇನೆ ಜನರು ನನಗೆ ಆಸ್ತಿ ಇದ್ದಾರೆ ಹಾಂ ಸರ್ ಅನುಭವ ಮಾಡ್ಕೊಡ್ತಾ ಹೋಗ್ತೀವಿ ಜನರನ್ನು ಇಟ್ಟ ನಂಬಿಕೆ ಇಟ್ಟು ಇಲ್ಲಿ ಆಸ್ತಿ ಇದ್ದಾರೆ ವಿಶ್ವಾಸ ಇಟ್ಟುಕೊಂಡು ಒಂದು ವರ್ಕ್ ಮಾಡ್ತೀನಿ ಅಂದ್ರೆ ಒಂದು ಜನರ ಸೇವೆ ಮಾಡೋಕಂತ ರಾಜಕೀಯಕ್ಕೆ ಬಂದಿದ್ದಾರೆ ಇವಾಗ ನೀವು ಸರ್ ಸರ್ ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ನೀವು ಇವಾಗ ನಾನು ಇಷ್ಟು ವರ್ಷದಿಂದಿಲ್ಲ ಫಸ್ಟ್ ಆಫ್ ಆಲ್ ಬಂದು ಫಸ್ಟ್ ಬಂದಿದ್ದು ನಾನು ಹಾಂ ಸರ್ ಹಿಂದೆಯಿಂದಲೂ ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದೀರಾ ಸಮಾಜಿಕವಾಗಿ ಸಮಾಜಕ್ಕೋಸ್ಕರ ಅವಾಗ ನಾವು ಜಯ ಕರ್ನಾಟಕ ಸೇವೆ ಒಂದು ಸಂಘ ಇತ್ತು ಆ ಸಂಘ ಪ್ರತಿಭಟನೆ ಮಾಡ್ಕೋತ ಬಂದಿದ್ದೇವೆ ಗ್ರಾಮ ಪಂಚಾಯತ್ ಏನೇ ಸಮಸ್ಯೆ ಆದ್ರೆ ಅದಕ್ಕೋಸ್ಕರ ಹೋರಾಟ ಮಾಡಿದ್ದೇವೆ ಇವಾಗ ಮೆಂಬರ್ಶಿಪ್ ನಲ್ಲಿ ನಮ್ಗೊಂದು ಆಯ್ಕೆ ಮಾಡ್ಕೊಂಡಿದ್ದಾರೆ ಜನರ ಸೇವೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ರಾಜಕೀಯ ಅನುಭವ ಅಂದ್ರೆ ಸುಮಾರು ಒಂದು 5 ವರ್ಷ ಅನುಭವ ಇದೆ ಸರ್ 5 ವರ್ಷ ಅನುಭವ ಇದೆ ಸರ್ ಯಾವ ಪಕ್ಷ ಫಾಲೋವರ್ ಸರ್ ನಮ್ಮದು ಬಿಜೆಪಿ ಪಕ್ಷ ಇದೆ ಬಿಜೆಪಿ ಪಕ್ಷದ ಬೆನ್ನಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ರ ಸರಿ ಸರ್ ಇವಾಗ ಗೆದ್ದು ಸದಸ್ಯರಾಗಿದ್ದಾರೆ ಇವಾಗ ಪ್ರೆಸೆಂಟ್ ಮೆಂಬರ್ ಸರ್ ನೀವು ಸರ್ ಇನ್ನೂ 5 ವರ್ಷ ಕಾಲ ಇದೆ ಸರ್ ನಿಮಗೆ ಸರ್ ನಿಮ್ಮ ಗ್ರಾಮಕ್ಕೆ ಅಥವಾ ನಿಮ್ಮ ಆಡಿಗೆ ಏನೇನು ಕೆಲಸ ಕಾರ್ಯಗಳು ಅಭಿವೃದ್ಧಿ ಮಾಡಿಸ್ಬೇಕು ಅನ್ಕೊಂಡಿದ್ರ ಸರ್ ಮೊದಲನೇದಾಗಿ ಶೌಚಾಲಯ ಮಾಡ್ಬೇಕು ಅನ್ಕೊಂಡಿದ್ದೀವಿ ಮತ್ತೆ ಇವು ಸಿಸಿ ಡ್ರೈನೇಜ್ ಮಿನಿ ವಾಟರ್ ಸಪ್ಲೈ ನೀರಿನ ಬಗ್ಗೆ ಸಮಸ್ಯೆ ಬಹಳ ಇದೆ ನಮ್ಮಲ್ಲಿ ಕೆರೆ ಬಾವಿಗಳಿದೆ ಎಲ್ಲ ಸುಧಾರಣೆ ಮಾಡ್ಕೊಂಡು ಈ ತರ ಮೂಲಭೂತ ಸೌಕರ್ಯಗಳು ಯಾವುದೇ ಆಗಿರ್ಲಿ ಬಗೆಹರಿಸ್ಬೇಕು ಅನ್ಕೊಂಡಿದ್ದಾರೆ ಸರ್ ಅಂದ್ರೆ ಸಮಸ್ಯೆ ಅನ್ನೋದಾದ್ರೂ ಏನ್ ಕಾಣಿಸ್ತದೆ ಸರ್ ನಿಮ್ಮ ಊರಲ್ಲಿ ಇವಾಗ ಪ್ರೆಸೆಂಟ್ ಆಗಿ ಪ್ರೆಸೆಂಟ್ ಆಗಿ ಸಮಸ್ಯೆ ಇದೆ ಶೌಚಾಲಯ ಇದೆ ನೀರಿನ ಸಮಸ್ಯೆ ಇದೆ ದನಗಳಿಗೆ ಒಂದು ಸೀಮಿತವಾದ ಸ್ಥಳ ಇಲ್ಲ ಅದು ಸಮಸ್ಯೆ ಕಾಣ್ತಾ ಇದೆ ನಮಗೆ ಮತ್ತೆ ಜನರ ಮನೆ ಒಂದು ಇದು ಶೌಚಾಲಯ ಆದ್ರೆ ಬಹಳ ಒಳ್ಳೇದಾಗ್ತೈತೆ ಕಡೆ ಅದೊಂದು ಮಾಡಿಸೋದಕ್ಕಂತ ಅನ್ಕೊಂಡಿದ್ದೀನಿ ಸರಿ ಸರ್ ಓಕೆ ಸರ್ ಇವಾಗ ನಿಮ್ಮ ಮಂತಾನದಲ್ಲಿ ರಾಜಕೀಯ ನೀವೇ ಬಂದಲ್ಲೇ ಬಂದಿದ್ರ ಹಿಂದೆ ಯಾರಾದರೂ ಬಂದಿದ್ದಾರೆ ಸರ್ ಇದು ಮೊದಲನೇ ಬಾರಿ ಬಂದಿದ್ದು ನಮ್ಮ ಮಂತಾನಲ್ಲಿ ರಾಜಕೀಯದಾಗ ಹಾಂ ಸರ್ ಸರ್ ಇನ್ನು ಮುಂದೆ ಬೆಳೆಯಬೇಕನ್ನೋ ಆಸೆ ಏನಾದರೂ ಬೆಳೆಯೋದು ಆಸೆ ಇದೆ ಹಾಂ ಸರ್ ನಾವು ವರ್ಕ್ ಮಾಡ್ತೀವಿ ಜನರಲ್ಲಿ ವರ್ಷ ಇಟ್ಕೊಂಡು ಮುಂದೆ ಒಂದು ತಾ ಒಂದು ಒಳ್ಳೆ ಮುಂದೆ ಹೆಜ್ಜೆ ಇಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲ ಜನರು ಮನಸ್ಸು ಗೆದಿತ್ತೀವಿ ಗೆದ್ದು ಮುಂದೆ ಆಸೆ ಮುಂದೆ ಬರೋ ಕೋಶಿಸಿ ಮಾಡ್ತೀವಿ ಅಂದ್ರೆ ಜನರ ಸಂಪರ್ಕ ಯಾವ ಥರ ಇದೆ ಯಾವ ಜನರ ಸೇವೆ ಜನರ ಸೇವೆ ಮಾಡಿ ಅವ್ರ ಜೊತೆಲಿ ಇನ್ನು ಮುಂದೆ ಬೆಳೆಯೋಕನ್ನೋ ಆಸೆ ಕೂಡ ಇದೆ ಸರ್ ಸರಿ ಸರ್ ಓಕೆ ಸರ್ ನಿಮಗೆ ರಾಜಕೀಯಕ್ಕೆ ಬರೋಕೆ ಸಪೋರ್ಟ್ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರಾ ಸರ್ ನಮಗೆ ಇಲ್ಲಿ ರಾಜಕೀಯ ಬರೋಕಾದ್ರೆ ನಮ್ಗೆ ಸಪೋರ್ಟು ಆ ಥರ ಏನಿಲ್ಲ ನಮ್ಮ ಜನರ ಸಂಪರ್ಕ ಮುಂದೆ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಭಾಳ ಇತ್ತು ಆ ಫ್ರೆಂಡ್ಶಿಪ್ ಸರ್ಕಲ್ ನಮಗೆ ಈ ಮೆಂಬರ್ಸ್ ಎಲೆಕ್ಷನ್ ಅವರೇ ಬಂದು ನಿಂದಿಸಿದ್ರು ಅವ್ರ ಸಪೋರ್ಟು ಮತ್ತು ಜನರೆಲ್ಲ ಸಪೋರ್ಟ್ಲಿಂದ ನಾನು ಬಂದಿದ್ದೀನಿ ಇನ್ನು ಮುಂದೆ ಅವರು ಜನರ ಸಪೋರ್ಟ್ಲಿಂದ ಹೋಗ್ತೀನಿ ಸರಿ ಸರ್ ಓಕೆ ಅಂದ್ರೆ ಅವರೇ ನಿಮ್ಮ ಸಪೋರ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಫ್ರೆಂಡ್ಸ್ ಅಥವಾ ಊರಿನ ಜನರು ಓಕೆ ಸರ್ ಸರ್ ಇವಾಗ ನೀವು ಗೆದ್ದಲೆಕ್ಕ ನಿಮ್ಮ ಊರಿನ ಜನರ ಕಾರಣ ಸರ್ ಊಟ ಹಾಕಿ ಕೃತಜ್ಞತೆ ತೋರಿಸ್ಯಾರ ಸರ್ ಸರ್ ನಿಮ್ಮ ಜನರಿಗೆ ಹೇಳ್ತಾರ ಸರ್ ನಮ್ಮ 24x7 ಕರ್ನಾಟಕ .com ಜೊತೆ ಮೂಲಕ ಜನರು ಏನ್ ಹೇಳೋದಂತಂದ್ರೆ ಮಾತು ಮುಂದೆ ಬರ್ತಕ್ಕಂತ ಮುಂದೆ ಎಲೆಕ್ಷನ್ ಅಲ್ಲಿ ಈ ಎಂಎಲ್ಎ ಅಲ್ಲಿ ಜೆಡಿಪಿ ಯಾವೇ ಬರ್ತಾರೆ ಎಲೆಕ್ಷನ್ ಒಳ್ಳೆ ಅಭ್ಯರ್ಥಿಗಳು ಆಸ್ ತಗೊಂಬರ್ರಿ ವರ್ಕ್ ಕೆಲಸ ಮಾಡತಂತವ್ರಿಗೆ ಆಸ್ ತಗೋ ಓಟ್ ಕೊಡ್ರಿ ನಿಮ್ದು ಆಮೇಲೆ ಓಟು ಬೇರೆಯವ್ರಿಗೆ ಕೊಡ್ಬೇಕಂತ ಹೇಳ್ಕೊಳ್ತಾ ವರ್ಕ್ ಯಾರೇ ವರ್ಕ್ ಮಾಡ್ತಾರ ಅವ್ರ ಅವರಿಗೆ ಒಂದು ನಿಮ್ಮ ಮತವನ್ನು ಚಲಾಯಿಸಿ ಅಂತ ಹೇಳಕ್ ಇಷ್ಟಪಡ್ತಿದ್ದಾರೆ ಸರಿ ಸರ್ ಓಕೆ ಸರ್ ಇವಾಗ ನಿಮ್ಮ ಗ್ರಾಮ ಪಂಚಾಯತಿಲಿ 19 ಜನ ಟೋಟಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಿಡ್ಕೊಂಡು ಸರ್ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ 24x7 ಕರ್ನಾಟಕ .com ಮೂಲಕ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳೋ ಒಂದೇ ಮಾತು ಎಲ್ಲ ಸದಸ್ಯರು ಒಂದು ಬರಸ ಒಂದು ಹಾಂ ಸರ್ ಒಂದು ಒಂದು ಎಲ್ಲರೂ ಒಗ್ಗಟ್ಟಿನ ಇದ್ದೀವಿ ಪಕ್ಷ ಭೇದ ಯಾವುದು ಭೇದ ಇಲ್ಲದೆ ಪಕ್ಷಗಳ ಯುಗಾಂತರ ಇಲ್ಲದೇನೆ ನಾವು ಒಂದು ಆಸ್ತಿ ಅಂತಿದ್ದೀವಿ ಅವ್ರು ಯಾವ ಪಕ್ಷ ಪಾತ್ರ ಮಾಡಲ್ದೇನೆ ಒಂದು ಒಳ್ಳೆ ಕಾರ್ಯ ಕೆಲಸ ಮಾಡಿ ಉದಾಹರಣೆಗೆ ನಮ್ಗೆ ಪ್ರೋತ್ಸಾಹ ಕೊಡ್ಬೇಕಂತ ಅವ್ರಿಗೆ ಕೇಳ್ಕೊತೀವಿ ಸರಿ ಸರ್ ಓಕೆ ಸರ್ ನಮ್ಮ 24x7 ಕರ್ನಾಟಕ .com ಜೊತೆ ಮಾತಾಡ್ತಿದ್ದಾರೆ ಏನು ಅನಿಸ್ತಾ ಸರ್ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ 24x7 ಇದಕ್ಕೆ ಯಾಕಂದ್ರೆ ಮೊದಲನೇ ಬಾರಿ ಇದು ಬಂದಿರೋದು ಸರ್ ಇಲ್ಲ ಮೊದಲು ರಾಜಕೀಯ ದೊಡ್ಡ ರಾಜಕಾರಣಿಗಳದೇ ಬರ್ತಾ ಇತ್ತು ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯತ್ ಮಾಡ್ತಿರೋದು ಇದು ಹೀಗೆ ಮುಂದೆ ನಡೀಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರದು ಮತ್ತೆ ಮೆಂಬರ್ ಚೇರ್ಮನ್ ಎಲ್ಲ ಹೇಳ್ಕೊಳಕ್ ಒಂದು ಅನಿಸಿಕೆ ಹೇಳ್ಕೊಳಕ್ ಒಂದು ನೀವು ಮಾಡಿರೋದು ಬಹಳ ಒಳ್ಳೇದಾಗಿದೆ ಸರಿ ಸರ್ ಇದೇ ರೀತಿ ನಿಮ್ಮ ಕೆಲಸ ಕಾರ್ಯ ಮುಂದೆ ಧನ್ಯವಾದ ಸರ್.